ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಗರಂ ಆಗಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದಂತಹ ಅಶೋಕ್ ಅವರು ಏನೋ ಪ್ರಜ್ವಲ್ ತಪ್ಪು ಮಾಡಿದ್ದಾರೆ, ಅವರ ವಿರುದ್ಧ ಕ್ರಮ ಆಗಬೇಕು, ಇದೀಗ ಬಿಟ್ಟಿರುವಂತಹ ವಿಡಿಯೋ ಮೊದಲೇ ಬಿಟ್ಟಿದ್ರೆ ಅದಕ್ಕೊಂದು ಅರ್ಥ ಇರ್ತಿತ್ತು, ಯಾರೇ ಆಗ್ಲಿ ಕಾನೂನಿಗಿಂತ ದೊಡ್ಡವರಲ್ಲ, ಕಾಂಗ್ರೆಸ್ ಪಕ್ಷ ಒಕ್ಕಲಿಗ ನಾಯಕರನ್ನ ಮುಗಿಸುವಂತಹ ಸಂಚನ್ನ ಮಾಡ್ತಾ ಇದೆ ಅಂತ ಹೇಳಿ ಆರ್ ಅಶೋಕ್ ಅವರು ಕಿಡಿಕಾರಿದ್ರು. ಇನ್ನು ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಅವರು ರಿಯಾಕ್ಟ್ ಮಾಡಿ ಪ್ರಜ್ವಲ್ ವಿಚಾರಣೆಯನ್ನ ಎದುರಿಸಬೇಕು, ತನಿಖೆಯಲ್ಲಿ ಸತ್ಯ ಹೊರಗೆ ಬರುತ್ತೆ ಅಂತ ಹೇಳಿ ಮಾತನಾಡಿದ್ರು. ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು. ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಇಂದೇ ಸಂಪರ್ಕಿಸಿ 7788994944. ಬೊಮ್ಮಸಂತ್ರ ಸರ್ಕಲ್, ವರ್ತೂರ್ ರೋಡ್, ಸರ್ಜಾಪುರ, ಹುಬ್ಳಿ, ಆನೇಕಲ್ ತಾಲೂಕು, ಬೆಂಗಳೂರು. ಏನು ಇವತ್ತು ವಿಡಿಯೋ ಬಿಡುಗಡೆ ಮಾಡಿ ನಾನು ಬರ್ತೀನಿ ಅಂತೇಳಿ, ಬಟ್ ಅವರು ಮುಂಚೆನೇ ಇದನ್ನು ಮಾಡಬೇಕಾಗಿತ್ತು, ಕೆಲಸ ಮುಂಚೆನೇ ಅವರು ಅದನ್ನು ಹೇಳಬೇಕಾಗಿತ್ತು, ಹೇಳಿದರೆ ಅದಕ್ಕೊಂದು ಅರ್ಥ ಆಯಿತು. ಇದು ಭಾಳ ಟೂ ಲೇಟ್ ಅಂತ ಅನಿಸುತ್ತೆ. ಇಷ್ಟಾದ್ರೂ ಕೂಡ ಈಗಲಾದರೂ ಹೇಳಿದಾರಲ್ಲ, ಬೇಗ ಬಂದು ಅಟೆಂಡ್ ಆಗಿ, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ, ಕಾನೂನು ಪ್ರಕಾರ ಮಾಡಬೇಕು. ಷಡ್ಯಂತ್ರ ಮಾಡಿದರೆ ಕೋರ್ಟು ಮುಖಾಂತರ ಎಲ್ಲರಿಗೂ ಕಣ್ಣಿಗೆ ಕಾಣಿಸ್ತಾ ಇದೆ ಷಡ್ಯಂತ್ರ ಮಾಡಿರೋದು ನಿಜ. ಯಾಕಂದರೆ ಯಾರು ಈ ಪೆನ್ ಡ್ರೈವ್ಗಳನ್ನ ಹಂಚಿದ್ದಾರೆ ಇದುವರೆಗೂ ಅವ್ರನ್ನ ಅರೆಸ್ಟ್ ಮಾಡಿಲ್ಲ, ಕೋರ್ಟ್ ಬೇಲೂ ಕೊಟ್ಟಿಲ್ಲ ಅವ್ರಿಗೆ, ಕೊಡ್ದಿದ್ರು ಕೂಡ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂದರೆ ಇದು ಷಡ್ಯಂತ್ರ ಎಲ್ಲ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದು ಕಾಂಗ್ರೆಸ್ ಒಕ್ಕಲಿಗರನ್ನ ಮುಗಿಸುವಂಥ ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಅವರು, ಅದರ ಭಾಗವಾಗಿ ಇದನ್ನು ಕೂಡ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ದಾರೆ, ಅವ್ರ ಮೇಲೆ ಕ್ರಮ ಆಗಬೇಕು, ಬಿಜೆಪಿ ನಿಲ್ಲುವ ಅಷ್ಟೇ. ವೆಬ್ಸೈಟ್ ಮುಂದೆ ಹಾಜರಾಗ್ತೀನಿ ಅನ್ನೋ ಒಂದು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ಸೊ ಆ 31ನೇ ತಾರೀಕು ಭಾರತಕ್ಕೆ ಬರ್ತೀನಿ, ನನ್ನಂತ ಷಡ್ಯಂತ್ರ ಮಾಡಿದರೆ ಅದನ್ನೆಲ್ಲ ನಾನು ಎದುರಿಸ್ತೀನಿ ಅನ್ನೋ ಅಂತ ಹೇಳಿದ್ದಾರೆ, ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ಈಗಾಗಲೇ ಸಾಕಷ್ಟು ಇದ್ರ ಬಗ್ಗೆ ಚರ್ಚೆಯಾಗಿದೆ. ಒಂದು ಈಗಾಗಲೇ ನಮ್ಮ ನಾಯಕರು ಹೇಳಿದಾಗೆ ಅಶೋಕ್ ಅಣ್ಣನವರು ವಿಡಿಯೋ ಮಾಡಿದವರು, ವಿಡಿಯೋ ಹಂಚಿದವರು, ಇವರಿಬ್ಬರ ಮೇಲೂ ಶಿಕ್ಷೆ ಆಗಬೇಕು. ಒಟ್ಟು ಯಾರೇ ತಪ್ಪು ಮಾಡಿರಲಿ ಶಿಕ್ಷೆ ಆಗಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯ.